ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಬುದ್ಧಿಜೀವಿಗಳು ಹಾಗೂ ಕೆಲ ರಾಜಕಾರಣಿಗಳಿಂದ ದೇಶ ಹಾಳಾಗಿದೆ. ನಾನೇನಾದರೂ ಗೃಹ ಮಂತ್ರಿಯಾಗಿದ್ದರೆ ಗುಂಡು ಹರಿಸೋಕೆ ಹೇಳುತ್ತಿದ್ದೆ, ಶಾಸಕ ಬಸವಗೌಡ ಪಟ್ನೆತ್ನಾಳ್. 108 ಆಂಬ್ಯುಲೆನ್ಸ್ನಲ್ಲಿ ಹೆರಿಗೆ, ಶುಶ್ರೂಷಕ್ಕೆ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ, ಸಿಂದಗಿ ತಾಲೂಕಿನ ಅಡಿಗ್ನಾಳ್ ಬಳಿ ಘಟನೆ. ಇಂಡಿ ತಾಲೂಕು 10ನೇ ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಕೃಷಿಯನ್ನು ಹೆಚ್ಚೆಚ್ಚು ಬೆಳೆಸಬೇಕು, ಸಮ್ಮೇಳನಾಧ್ಯಕ್ಷ ರಾಜಶೇಖರ್ ಮಠಪತಿ. ಶಾಂತಿನಿಕೇತನ ಸಂಸ್ಥೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ, ಮಕ್ಕಳು ವಿದ್ಯಾವಂತರಾಗಿ ದೇಶಕ್ಕೆ ಕೀರ್ತಿ ತರಬೇಕು, ಡಾಕ್ಟರ್ ಸುರೇಶ್ ಬಿರಾದಾರ್ ಹೇಳಿಕೆ. ಆಗಸ್ಟ್ 6ರಂದು ಮಹಾರ್ಯಾಲಿ, ದಲಿತ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ, ಜಿತೇಂದ್ರ ಕಾಂಬ್ಳೆ ಹೇಳಿಕೆ. ಲಿಂಬೆಕಾಯಿಯನ್ನು ಬೀದಿಗೆ ಸುರಿದ ಅನ್ನದಾತರು, ಲಾರಿ ಮುಷ್ಕರಿಂದ ಕಂಗೆಟ್ಟ ರೈತರು, ಇಂಡಿ ಎಪಿಎಂಸಿಯಲ್ಲಿ ಪ್ರತಿಭಟನೆ. ನಾನು ಅಮರ್. 1999ರಲ್ಲಿ ಸುಮಾರು 60ಕ್ಕೂ ಹೆಚ್ಚು ದಿನಗಳು ನಡೆದ ಯುದ್ಧದಲ್ಲಿ ಕೊನೆಗೂ ಜುಲೈ 26ರಂದು ವಿಜಯ ಸಿಕ್ಕಿತು. ಭಾರತ ಮತ್ತು ಪಾಕಿಸ್ತಾನ ಎರಡೂ ಕಡೆಗಳ ಸುಮಾರು 3,500ಕ್ಕೂ ಹೆಚ್ಚು ಸೈನಿಕರು ಪ್ರಾಣ ತೆತ್ತಿದ್ದರು. ಕಾರ್ಗಿಲ್ನಲ್ಲಿ ಹುತಾತ್ಮರಾದ ಸೈನಿಕರ ಗೌರವಾರ್ಥ ಕಾರ್ಗಿಲ್ ದಿನವನ್ನು ಆಚರಿಸಲಾಯಿತು. ಜುಲೈ 26 ಅಂದ್ರೆ ಸಾಕು, ಪ್ರತಿ ಭಾರತೀಯನ ತನುಮನ ಪುಳಕೆಗೊಳ್ಳುತ್ತದೆ. ಈ ದಿನ ಪಾಕಿಸ್ತಾನದ ಪಾಲಾಗಿದ್ದ ಭಾರತ ಪಾಕ್ ಗಡಿಯಲ್ಲಿರುವ ಕಾರ್ಗಿಲ್ ಔಟ್ಪೋಸ್ಟ್ ಅನ್ನ ಯುದ್ಧದಲ್ಲಿ ಗೆದ್ದು ಭಾರತ ವಾಪಸ್ ಪಡೆದ ದಿನ ಜುಲೈ 26. ಈ ದಿನವನ್ನ ಬಸವನಾಡು ವಿಜಯಪುರದಲ್ಲಿ ವಿಶಿಷ್ಟವಾಗಿ ಆಚರಿಸಿದ್ರು. ನಮ್ಮ ಭಾರತ ದೇಶ ಪ್ರತಿ ವರ್ಷ ಕಾರ್ಗಿಲ್ ವಿಜಯ ದಿವಸ ಎಂದು ಆಚರಿಸಿಕೊಂಡು ಬರುತ್ತಿದೆ. ನಗರ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನಡೆದ ವಿಜಯ ದಿವಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಘೋಷಣೆಗಳು ಮೊಳಗಿದವು. ಕಾರ್ಗಿಲ್ ಬರೀ ಯುದ್ಧವಲ್ಲ, ಅದು ತ್ಯಾಗ ಬಲಿದಾನದ ಸಂಕೇತ. ನಮ್ಮ ಯೋಧರು ಅಸೀಮ ಸಾಹಸವನ್ನು ವಿಶ್ವಕ್ಕೆ ಪ್ರದರ್ಶಿಸಿದ ಅಸಾಮಾನ್ಯ ವಿದ್ಯಮಾನ ಎಂಬ ಸಂದೇಶ ಈ ಕಾರ್ಯಕ್ರಮ ನೀಡಿದ್ದು ವಿಶೇಷವಾಗಿತ್ತು. ಇದೇ ಸಂದರ್ಭದಲ್ಲಿ ಸೈನಿಕರ ಕುಟುಂಬದ ಸದಸ್ಯರನ್ನ ಸನ್ಮಾನಿಸುವ ಮೂಲಕ ಸೈನಿಕರ ಕುಟುಂಬದ ಮನೋಸ್ಥೈರ್ಯವನ್ನ ಹೆಚ್ಚಿಸುವ ಕಾರ್ಯ ಸನ್ಮಾನದ ಮೂಲಕ ಮಾಡಲಾಯಿತು. ಇನ್ನು ವಿಜಯ ದಿವಸ ಕಾರ್ಯಕ್ರಮವನ್ನ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಉದ್ಘಾಟಿಸಿ ಮಾತನಾಡುತ್ತಾ, ಬುದ್ಧಿಜೀವಿಗಳು ಹಾಗೂ ಕೆಲ ರಾಜಕಾರಣಿಗಳ ವಿರುದ್ಧ ಹರಿಹಾಯ್ದ್ರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಧ್ಯಮ ಸಲಹೆಗಾರ ದಿನೇಶ್ ಅಮೀನ್ ಮಟ್ಟು ಸೈನಿಕರು ಸಾಯೋಕೆ ಗಡಿಗೆ ಹೋಗ್ತಾರೆ ಅಂತ ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಾರೆ. ಇದು ನಮ್ಮ ದೇಶದ ದುರಂತ ಎಂದ ಯತ್ನಾಳ್, ದಿನೇಶ್ ಅಮೀನ್ಗೇನು ಗೊತ್ತು, ನಮ್ಮ ಯೋಧರು 60 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೆಲಸ ಮಾಡ್ತಾರೆ, ಆದರೆ ನಾವು 3 ಕಿಲೋಮೀಟರ್ ಹೋಗೋಕೆ ಪರದಾಡ್ತೀವಿ. ಇಸ್ರೇಲ್ನಲ್ಲಿ ಹುಟ್ಟಿದ ಮಗು ಕಡ್ಡಾಯವಾಗಿ ಸೇರಲೇಬೇಕು. ಈ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬರಬೇಕು. ನಮ್ಮ ದೇಶದಲ್ಲಿರುವ ಬುದ್ಧಿಜೀವಿಗಳಿಂದ ದೇಶ ಹಾಳಾಗಿದೆ. ಪಾಕಿಸ್ತಾನಕ್ಕಿಂತ ಅಪಾಯ ನಮ್ಮ ದೇಶದಲ್ಲಿರುವ ಬುದ್ಧಿಜೀವಿಗಳು. ನಮ್ಮದೇ ಗಾಳಿ ನೀರು ಅನ್ನ ಸೇವಿಸ್ತಾರೆ, ಆದರೆ ನಮ್ಮ ದೇಶದ ವಿರುದ್ಧ ಘೋಷಣೆ ಕೂಗ್ತಾರೆ. ನಾನೇನಾದರೂ ಗೃಹ ಮಂತ್ರಿ ಆದರೆ ಅವರಿಗೆ ಗುಂಡು ಹಾರಿಸಿ ಅಂತ ಹೇಳ್ತಿದ್ದೆ ಎಂದು ಆಕ್ರಮಣಕಾರಿ ಭಾಷಣ ಮಾಡಿದ್ರು. ದೇಶದ್ರೋಹಿ ಸಂಘಟನೆಗಳಿಂದ ನಮ್ಮ ದೇಶ ಹಾಳಾಗ್ತಿದೆ. ರಾಜಕಾರಣಿಗಳು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದವರು ಏನೂ ಗೆಲ್ಲದೆ ಮೆಡಲ್ಗಳನ್ನ ಎದೆಗೆ ಹಾಕಿಕೊಂಡಿದ್ದಾರೆ. ಭಾರತ ನಮ್ಮ ದೇಶ 1947ಕ್ಕೆ ಪಾಕಿಸ್ತಾನಕ್ಕೆ ಏನು ಬೇಕು ಅದನ್ನು ಕೊಟ್ಟಿದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಇದ್ದಿದ್ರೆ ಜಮ್ಮು ಕಾಶ್ಮೀರದಲ್ಲಿ 370 ಕಾಯ್ದೆ ಇರ್ತಿರ್ಲಿಲ್ಲ. ನಮ್ಮ ಪ್ರಧಾನಿ ಮೋದಿಗೆ ಆಸೆ ಇದೆ, ಜಮ್ಮು ಮತ್ತು ಕಾಶ್ಮೀರ 370ನೇ ಕಾಯ್ದೆ ತೆಗೆದು ಹೋಗ್ತಾರೆ. ಇತಿಹಾಸದಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಯಾವತ್ತೂ ಗೆದ್ದಿಲ್ಲ, ಮುಂದಕ್ಕೆ ಗೆಲ್ಲೋದೂ ಇಲ್ಲ. ಹೇಡಿಗಳ ಕೆಲಸ ಪಾಕಿಸ್ತಾನ ಮಾಡೋದು, ಕುತಂತ್ರಿ ಪಾಕಿಸ್ತಾನದ ಕೆಲಸ. ಇಂತಹ ಪಾಕಿಸ್ತಾನ ಭೂಪಟದಲ್ಲಿ ಇಲ್ಲದಂತೆ ಮಾಡೋ ತಾಕತ್ತು ನಮ್ಮ ಸೈನ್ಯಕ್ಕಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಶಂಸಿಸಿ ಮಾತನಾಡಿದ ಯತ್ನಾಳ್, ಮೋದಿ ತಮ್ಮ ಮನೆಯಲ್ಲಿ ದೀಪಾವಳಿ ಆಚರಿಸಲ್ಲ, ಭಾರತದ ಗಡಿಗೆ ಭೇಟಿ ಕೊಟ್ಟು ಪ್ರಧಾನಿ ಹಬ್ಬ ಆಚರಿಸ್ತಾರೆ. ಇಂತಹ ಪ್ರಧಾನಿ ಸಿಕ್ಕಿರೋದು ನಮ್ಮ ಸುದೈವ ಎಂದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಕ್ಕಪಕ್ಕದವರ ಮನೆಯವರ ಜೊತೆಗೆ, ದೇಶದ ಗಡಿಯಲ್ಲಿರುವಂತ ಅಕ್ಕಪಕ್ಕದವರ ಜೊತೆಗೆ ಒಳ್ಳೆಯ ಸಂಬಂಧಗಳನ್ನ ನಾವು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವಾಗಲೂ ತಮ್ಮ ಸಿದ್ಧಾಂತವನ್ನ, ನಿಮ್ಗೆಲ್ಲ ಗೊತ್ತಿದೆ, ಅವರು ಪಾಕಿಸ್ತಾನಕ್ಕೆ ಬಸ್ ಮೂಲಕ ತೆರಳಿ ಹೊಸ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನವಾಜ್ ಶರೀಫ್ ಪ್ರಧಾನಮಂತ್ರಿ ಇದ್ದಾಗ ಒಂದು ಮಿತ್ರತ್ವವನ್ನ ಯಾವಾಗಲೂ ವಾಜಪೇಯಿ ಅವರು ಮಾತಾಡ್ತಾ ಇದ್ರು. ಯಾವಾಗಲೂ ಅಭಿವೃದ್ಧಿ ಆಗ್ಬೇಕಾದ್ರೆ ದೇಶದಲ್ಲಿ ಭಯೋತ್ಪಾದನೆ ಮತ್ತು ದೇಶ ಯುದ್ಧದ ಸಲುವಾಗಿ ಯಾವಾಗಲೂ ನಾವು ಹೋರಾಟ ಕೇಳಿಬಾರದು, ಅದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವ್ರ ಮನಸ್ಸಿನಲ್ಲಿ ಇತ್ತು. ಆದರೆ ದುರ್ದೈವ,
ಪಾಕಿಸ್ತಾನ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಪಾಕಿಸ್ತಾನ ಇಲ್ಲ, ಅಲ್ಲಿ ISI ಅನ್ನುವಂತಹ ಒಂದು ಸಂಘಟನೆ ಏನಿದೆ, ಪಾಕಿಸ್ತಾನದ ಸೈನಿಕರೇ ಆ ದೇಶವನ್ನು ಆಳುವಂತ. ಆದ್ರೆ ಭಾರತ ಸ್ವತಂತ್ರ ನಂತರ ಒಮ್ಮಿನೂ ಸಹ ಸೈನಿಕರ ಆಡಳಿತ ಹೋಗಲಿಲ್ಲ. ಕಾರಣ ಅಂದ್ರೆ ರಾಜಕಾರಣಿಗಳು ಸೈನಿಕರು ಎಲ್ಲರೂ ಒಂದು ದೇಶದ ಮ್ಯಾಗಿನ ಪ್ರೀತಿಯಿಂದ ನಮ್ಮ ದೇಶದಲ್ಲಿ ಅಂತ ಘಟನೆಗಳು ಇನ್ನೂವರೆಗೆ ಆಗಲಿ. ಇಂಥ ಒಂದು ಬಹಳ ಇಡೀ ಜಗತ್ತನ್ನೇ ಎಲ್ಲ ರಾಷ್ಟ್ರಗಳು ವಾಜಪೇಯಿ ಅವರ ಈ ಒಂದು ನೀತಿಯನ್ನ ಸ್ವಾಗತಿಸಿದ್ರು. ವಾಜಪೇಯಿ ಅವರು ಹೋದ್ರು, ಅವ್ರು ಹೋಗಿ ಹೊಳ್ಳಿ ಬರೋದ್ರಾಗನೆ ಕಾರ್ಗಿಲ್ದ ಎತ್ತರದ ಒಂದು ಪ್ರದೇಶದಲ್ಲಿ ತಮ್ಮ ಸೈನಿಕರನ್ನ ಏನು ಜಮಾಯಿಸುವಂತಹ ದೇಶದ ವಿರೋಧಿ ಚಟುವಟಿಕೆಯನ್ನ ಏನು ನಮ್ಮ ಪಾಕಿಸ್ತಾನ ನಿರಂತರವಾಗಿ, ನಮ್ಗೆ ಎರಡು ಶತ್ರುಗಳು ಈ ದೇಶಕ್ಕೆ, ಒಂದು ಪಾಕಿಸ್ತಾನ ಒಂದು ಚೀನಾ, ಇವೆರಡೂ ಅಪಾಯದ ನಿರಂತರವಾಗಿ ನಮ್ಮ ಸೈನಿಕರು ನಗಲೇ ಇರಲಿಲ್ಲ, ಆರಾಮದಿ ನಮ್ಮ ದೇಶದಲ್ಲಿ ಜಸ್ಟ್ -degree Celsius 4-5-8 ಸಿಯಾಚಿನ್ -60 ಅಲ್ಲಿ ನಮ್ಮ ದೇಶ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೆ. ದುರ್ದೈವ ಅಂದ್ರೆ ನಮ್ಮ ಬಿಜಾಪುರನಾಗಿರುವಂತ ನಮ್ಮ ಮಾಸ್ತರ್ಗಳು ಜೋರಾಪುರದಗಿದ್ದಾಗಿನ ಶಾಲೆಯಿಂದ ಗೋಲಗಮಟ್ಟದಲ್ಲಿ ಶಾಲೆಗೆ ಹೋಗಲಾಕ ಅವ್ರಿಗೆ ದೊಡ್ಡ ಬೇನೆ. ನಾ ಯಾರು ಇಂಥ ಮಾಸ್ತರ್ ಹೋಗಿ ಬೈದ ಸೈನಿಕರು ಉದಾಹರಣೆ ಕೊಡ್ತೀನಿ, ನಾಚಿಕೆ ಆಗುದಲ್ಲ ನಿಮ್ಗೆ. ಒಬ್ಬ ಬಂದಿದ್ದ ಹಿಂದಿನ ಅವಧಿ ದೇಶದ ಗಾಳಿ ನೀರ ನಮ್ ಸಾವಿರಾರು ಕೋಟಿ ರೂಪಾಯಿ ಭಾರತದ ಟ್ಯಾಕ್ಸ್ ಜನ ಕೊಟ್ಟಂತದ್ದು ಅಲ್ಲಿ ಡೆವಲಪ್ಮೆಂಟ್ ಹೋಗ್ತದ. ಅವ್ರು ನಮ್ದೇ ತಿಂದು ನಮ್ ದೇಶದ ಸೈನಿಕರು ಇರ್ತಕ್ಕಂಥ ಭಾರತದ ವಿರುದ್ಧ ಘೋಷಣೆ ಹೋಗ್ತಾರೆ. ಆ ದುರಂತದ ಅವ್ರಿಗಿಂತ ಅಪಾಯ ನಮ್ಮ ದೇಶದಲ್ಲಿ ಇರುವಂತಹ ಬುದ್ಧಿಜೀವಿಗಳು, ನಮ್ಮ ದೇಶದಲ್ಲಿ ಇರುವಂತಹ ಜಾತ್ಯಾತೀತರು, ಅವ್ರೇನು ಸ್ಟೇಟ್ಮೆಂಟ್ ಕೊಡ್ತಾರ? ನನ್ನಂತವೇನ ಗೃಹಮಂತ್ರಿ ಆದ್ರೆ ನಿಂದ್ರಿಸಿ ಅವ್ರ ಗುಂಡ್ ಹಾಕತ್ ಹೇಳ್ಬಿಡ್ತೀನಿ. ಏನ್ ಈ ದೇಶದ ಒಬ್ಬ ವಿರೋಧ ಪಕ್ಷದ ಆಯ್ತು ಹೇಳ್ತಾನೆ ಭಾರತದ ಸೈನಿಕರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಮುಗ್ಧ ಯುವಕರ ಮೇಲೆ ಯಾಕೆ ಮಾಡ್ತಾರೆ? ಇಲ್ಲೇ ಮಾನವ ಹಕ್ಕು ಅಂತ ಹೇಳ್ತಾರೆ ದೇಶನ. ಸೈನಿಕರ ಮೇಲೆ ಕಲ್ಲು ಬೀಳೋದ್ರ ಬಗ್ಗೆ ಮಾನವ ಹಕ್ಕು ಸಮಿತಿಯವರು ಯಾರೂ ಮುಂದೆ ಬರೋದಿಲ್ಲ, ಅದನ್ನ ಖಂಡಿಸುವುದಿಲ್ಲ. ಯಾವನೋ ಒಬ್ಬ ದೇಶ ವಿರೋಧಿ ಚಟುವಟಿಕೆ ಮಾಡಿದ ಮ್ಯಾಗ ಏನಾದ್ರು ಒಂದು ಆಕ್ಷನ್ ಆಯ್ತಂದ್ರೆ ಅವರು ಮಾನವ ಹಕ್ಕಿಗೆ ಹೋಗಿ ಹೆಂಗ ಅವರು ಕೂಡಿ ಮಾನವ ಹಕ್ಕು ಉಲ್ಲಂಘನೆ ಸೈನಿಕರಿಂದ, ಮಾನವ ಹಕ್ಕು ಉಲ್ಲಂಘನೆ ಪೊಲೀಸರಿಂದ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು, ಸಾಹಿತಿಗಳು, ಜನಪ್ರತಿನಿಧಿಗಳು, ಶಾಲಾ ಮಕ್ಕಳು, ಸೈನಿಕ ಶಾಲೆಯ ಸಿಬ್ಬಂದಿ ಭಾಗವಹಿಸಿದ್ದರು. ಒಟ್ಟಿನಲ್ಲಿ ವಿಜಯೋತ್ಸವ ದಿವಸ ಕಾರ್ಗಿಲ್ ಯುದ್ಧ ಮತ್ತು ದೇಶಕ್ಕಾಗಿ ಹೋರಾಡಿ ಪ್ರಾಣತೆತ್ತ ಎಲ್ಲ ಕುಟುಂಬ ಸದಸ್ಯರನ್ನು ಆಹ್ವಾನಿಸಿ, ಇದರಿಂದ ಕಾರ್ಯನಿರ್ವಹಿಸುತ್ತಿರುವ ಸೈನಿಕರಿಗೆ ನಿಮ್ಮ ಪರಿವಾರದೊಂದಿಗೆ ನಾವಿದ್ದೇವೆ ಎನ್ನುವ ಭರವಸೆ, ಹಾಗೂ ಯುವಕರಲ್ಲಿ ದೇಶಾಭಿಮಾನ ಬೆಳೆಸುವುದು, ನಮಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಸೈನಿಕರ ಬಗ್ಗೆ ಗೌರವ ಹೆಚ್ಚಿಸುವ ಕಾರ್ಯ ಈ ಕಾರ್ಯಕ್ರಮ ಮಾಡಿತು. ಹೆರಿಗೆ ನೋವು ತಾಳದ ಮಹಿಳೆಯನ್ನು ಕುಟುಂಬಸ್ಥರು ಆಸ್ಪತ್ರೆಗೆ ಕರೆದೊಯ್ಯಲು ಪರದಾಡುತ್ತಿರುವಾಗ ತಟ್ಟನೆ ನೆನಪಾಗಿದ್ದು 108 ಆಂಬ್ಯುಲೆನ್ಸ್. ಇದಕ್ಕೆ ಕರೆ ಮಾಡಿದ ಕುಟುಂಬಸ್ಥರು ತಕ್ಷಣಕ್ಕೆ ಬರುವಂತೆ ಮನವಿ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಆಂಬ್ಯುಲೆನ್ಸ್ನಲ್ಲಿದ್ದ ನರ್ಸ್ ಮಹಿಳೆಗೆ ಪ್ರಥಮ ಹಂತದ ಚಿಕಿತ್ಸೆ ನೀಡಿದ್ದಾರೆ. ಈ ಘಟನೆ ನಡೆದಿರುವುದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಡಗಿನಹಾಳ ಗ್ರಾಮದಲ್ಲಿ ನಡೆದಿದೆ. ಬಾಣಂತೇನ ಆಂಬ್ಯುಲೆನ್ಸ್ನಲ್ಲಿ ಸಮೀಪದ ಸಿಂದಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯುತ್ತಿರುವಾಗ ಮಾರ್ಗ ಬೊಮ್ಮನ ಗುಜೋಗಿ ಕ್ರಾಸ್ ಮಧ್ಯೆ ಹೆರಿಗೆ ನೋವು ಇನ್ನಷ್ಟು ಜಾಸ್ತಿಯಾಗಿರುವುದು ಕಂಡುಬಂದಿದೆ. ಕೂಡಲೇ ಬಾಣಂತಿ ಸ್ಥಿತಿ ಅರಿತ ಆಂಬ್ಯುಲೆನ್ಸ್ ಸಿಬ್ಬಂದಿ ಮಾರ್ಗ ಮಧ್ಯದಲ್ಲಿ ಬೊಮ್ಮನ ಜೋಗಿ ಕ್ರಾಸ್ ಬಳಿ ಆಂಬ್ಯುಲೆನ್ಸ್ನಲ್ಲಿ ನಿಲ್ಲಿಸಿ ಚಿಕಿತ್ಸೆ ನೀಡುವ ಮೂಲಕ ಸುಸೂತ್ರ ಹೆರಿಗೆ ಆಗಲು ನೆರವಾಗಿದ್ದಾರೆ. 108 ವಾಹನದಲ್ಲಿದ್ದ ವೈದ್ಯಕೀಯ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಹೆರಿಗೆಯಾಗಿದೆ. ಹೆಣ್ಣು ಮಗುವನ್ನ ಜನ್ಮವೆತ್ತ ತಾಯಿ ಹಡಗಿನಾಳ ರೇಖಾ ನಿಟ್ಟುಸಿರು ಬಿಟ್ಟಿದ್ದಾಳೆ. ಹೆರಿಗೆ ನೋವಿನಿಂದ ಆಸ್ಪತ್ರೆಗೆ ತಲುಪದೆ ನೋವು ಜಾಸ್ತಿಯಾಗಿರುವುದರಿಂದ ಸಾಕಷ್ಟು ಆತಂಕದಲ್ಲಿದ್ದ ತಾಯಿ ಹೆಣ್ಣು ಮಗುವಿಗೆ ಜನ್ಮ ನೀಡುವ ಮೂಲಕ ಅಪಾಯದಿಂದ ಪಾರಾಗಿದ್ದಾಳೆ. ಆಂಬ್ಯುಲೆನ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ EMT ಶೋಭಾ ಕೋಳಿ, ಆಶಾ ಕಾರ್ಯಕರ್ತೆ ಸುಮಂಗಲ ಮಠ್ ಮತ್ತು ಚಾಲಕ ಭಾವುರಾಜ್ ಮಂಗಳವಾಡೆ ಅವರುಗಳ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ ಎನ್ನಲಾಗಿದೆ. ಅಖಂಡ ಇಂಡಿ ತಾಲೂಕಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಚಡಚಣದಲ್ಲಿ ನಡೆಯಿತು. ಅಕ್ಷರ ಜಾತ್ರೆ ರಥದಲ್ಲಿ ಸಮ್ಮೇಳನಾಧ್ಯಕ್ಷರನ್ನು ಪಟ್ಟಣದ ಹನುಮಾನ್ ದೇವಸ್ಥಾನದಿಂದ ಶ್ರೀ ಸಂಗಮೇಶ್ವರ ಶಿಕ್ಷಣ ಆವರಣದವರೆಗೆ ವಾದ್ಯ ಮೇಳದವರು ಹಾಗೂ
ಸಾವಿರಾರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಅವರನ್ನು ವೇದಿಕೆಯವರೆಗೆ ಕರೆತರಲಾಯಿತು. ಇಂಡಿ ತಾಲೂಕಿನ 10ನೇ ಸಾಹಿತ್ಯ ಸಮ್ಮೇಳನವು ಚರ್ಚನ್ ಪಟ್ಟಣದ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆಯಿತು. ಸಮ್ಮೇಳನ ಅಧ್ಯಕ್ಷರಾಗಿ ರಾಜಶೇಖರ್ ಮಠಪತಿಯವರು ನಾಡದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಲ್ಲದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಎಸ್ಕೆ ಕೊಪ್ಪರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಿದರು. ನಂತರ ಅವರು ಮಾತನಾಡುತ್ತಾ, ಕನ್ನಡ ನಾಡಿನ ನೆಲ ಜಲ ಕಾಪಾಡಲು ಹುಟ್ಟಿಕೊಂಡಿದ್ದು ಇದು ಕನ್ನಡಿಗರ ಜಾತ್ರೆ. ಎಲ್ಲ ಜಾತ್ರೆಗಳಲ್ಲಿ ಖುಷಿಯಿಂದ ಪಾಲ್ಗೊಳ್ಳುವಂತೆ ಈ ಕನ್ನಡ ಜಾತ್ರೆಯಲ್ಲಿ ಖುಷಿಯಿಂದ ಪಾಲ್ಗೊಂಡಿದ್ದೀರಿ. ಮುಂದೆ ಪ್ರಥಮ ಚರ್ಚನ್ ತಾಲೂಕು ಕನ್ನಡ ಸಮ್ಮೇಳನ ಕೂಡ ಮಾಡೋಣ. ಸಮ್ಮೇಳನವು ರಾಜಕೀಯ ಸಂಬಂಧಿಸಿದ್ದಲ್ಲ. ಸಿಂಪಿ ಲಿಂಗಣ್ಣನವರ ಸ್ಮರಣೆ ಮಾಡಲು ಸಿಂಪಿ ಲಿಂಗಣ್ಣನವರ ಭವನ ಮತ್ತು ಕನ್ನಡ ಸಾಹಿತ್ಯ ಭವನವನ್ನು ಯಾರಾದರೂ ಜಾಗ ದಾನ ಮಾಡಿದರೆ ಕಟ್ಟೋಣವೆಂದು ಹೇಳಿದರು. ಮತ್ತು ನಾವು ನೀವು ಬದುಕೋಣ, ಸಾಹಿತ್ಯವನ್ನು ಕಟ್ಟೋಣವೆಂದು ಹೇಳಿದರು. ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಮಠಪತಿ ಅವರು ಮಾತನಾಡುತ್ತಾ, ನನ್ನ ತಂದೆ ಮತ್ತು ನನ್ನ ಗುರುಗಳ ಎದುರಿನಲ್ಲಿ ನಾನು ಈ ಗೌರವವನ್ನು ಸ್ವೀಕರಿಸಿದ್ದು ನನಗೆ ತುಂಬ ಸಂತೋಷವಾಗಿದೆ. ನಾನು ತಲೆಬಾಗಿದ್ದೇನೆ. ಇಲ್ಲಿನ ಕಲಾವಿದರಿಗೆ, ಸಾಹಿತಿಗಳಿಗೆ, ಸಾಧಕರಿಗೆ, ಪ್ರಾಥಮಿಕ ಮಾಧ್ಯಮಿಕ ಕಾಲೇಜು ಶಿಕ್ಷಕ ಬಂಧುಗಳಿಗೆ, ಅಮ್ಮಂದಿರರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಕೆಲಸಗಳಲ್ಲಿ ಕೆಲಸ ಮಾಡುವವರಿಗೆ ನಾನು ತಲೆಬಾಗಿದ್ದೇನೆ. ಸಾಮಾನ್ಯರಿಗಾಗಿ ಸಾಹಿತ್ಯ ಎನ್ನುವ ಈ ವಾಕ್ಯ ನನ್ನನ್ನು ಬಹುವಾಗಿ ಕಾಡಿದೆ. ಬಹುತೇಕ ಪ್ರಪಂಚದ ವಿಭೂತಿ ಪುರುಷರಿಗೂ ಕಾಡಬೇಕಾದ ವಾಕ್ಯ ಸಾಮಾನ್ಯರಿಗಾಗಿ ಸಾಹಿತ್ಯ. ಸಾಹಿತ್ಯ ಮೌಢ್ಯವನ್ನು ಜಾತಿಯತೆಯನ್ನು ಹೋಗಲಾಡಿಸಬೇಕಾಗಿದೆ ಎಂದರು. ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾವೀರ್ ಮಾಲೆಂಗಾವ ಕಾರ್ಯಕ್ರಮ ಮುಗಿಯದೆ ಅರ್ಧಕ್ಕೆ ಎದ್ದು ಹೋಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ನಗರದ ಪ್ರತಿಷ್ಠಿತ ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ಪದಗ್ರಹಣ ಕಾರ್ಯಕ್ರಮ ಮತ್ತು ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮವನ್ನು ಪಾಕಿಸ್ತಾನ ಸೈನಿಕರ ವಿರುದ್ಧ ಹೋರಾಡಿ ಪ್ರಾಣತೆತ್ತ ಸೈನಿಕರಿಗೆ ಪುಷ್ಪ ನಮನ ಸಲ್ಲಿಸುವುದರ ಮುಖಾಂತರ ಪ್ರಾಚಾರ್ಯ ಚಂದನಗೌಡ ಮಾಲಿ ಪಾಟೀಲ್ ಅವರು ಮಾತನಾಡುತ್ತಾ, ವಿದ್ಯಾರ್ಥಿಯು ಸಾಧನೆ ಮಾಡಿದರೆ ಮೊದಲು ಸಂತೋಷ ಪಡುವವರು ಪಾಲಕರು ಮತ್ತು ಕಲಿತ ಶಾಲೆ, ಶಾಲೆಯ ಶಿಕ್ಷಕರು. ಈ ಮಟ್ಟಕ್ಕೆ ಬೆಳೆದ ಮಲ್ಲಿಕಾರ್ಜುನ್ ಬಿರಾದಾರ್ ಅವರ ಬಗ್ಗೆ ನಮಗೆ ಮತ್ತು ನಮ್ಮ ಶಾಲೆಯ ಶಿಕ್ಷಕರಿಗೆ ಹೆಮ್ಮೆ ಮತ್ತು ಸಂತೋಷ ಇದೆ. ವಿದ್ಯಾರ್ಥಿಗೆ ನಿಜವಾದ ಸಾರ್ಥಕತೆ ಉಂಟಾಗುವುದು ತಾವು ಕಲಿತ ಶಾಲೆಗೆ ಮುಖ್ಯ ಅತಿಥಿಯಾಗಿ ಬಂದಾಗ ಮಾತ್ರ ಎಂದು ಅವರು ಹೇಳಿದರು. ಯಂಗೆಸ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್, ವಿ ಆಸ್ ಶಾಂತಿನಿಕೇತನ್ ಇಂಬೈಬ್ ದ ನೆಸೆಸರಿ ಸ್ಕಿಲ್ಸ್ ಇನ್ ಸ್ಟೂಡೆಂಟ್ಸ್ ಸೋ ದಟ್ ದೇ ಬಿಕಮ್ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕರ್ಸ್ ಇನ್ ಫ್ಯೂಚರ್. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಅವರ್ ಟುಡೇಸ್ ಗೆಸ್ಟ್ ಶ್ರೀ ಮಲ್ಲಿಕಾರ್ಜುನ್ ಬಿರಾದಾರ್. ಐ ಫೀಲ್ ವೆರಿ ಪ್ರೌಡ್ ಟು ಇಂಟ್ರೊಡ್ಯೂಸ್ ಹಿಮ್. ಮಲ್ಲಿಕಾರ್ಜುನ್ ವಾಸ್ ಬೋರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಹತ್ತಾಳಿ ತಾಲೂಕ್ ಇಂಡಿ ಅಂಡ್ ಕಂಪ್ಲೀಟೆಡ್ ಈಸ್ ಪ್ರೈಮರಿ ಎಜುಕೇಶನ್ ಅಟ್ ಮುದೇಬಿಹಾರ್ ಅಂಡ್ ದೆನ್ ಈಸ್ ಹೈಸ್ಕೂಲ್ ಅಟ್ ವಿಶ್ವಭಾರತಿ ಮಾಡಲ್ ಹೈಸ್ಕೂಲ್ ವಿಜಯಪುರ್. ಡೂ ಯು ನೋ ಚಿಲ್ಡ್ರನ್ ವೇರ್ ಇಟ್ ಈಸ್? ವಿಶ್ವಭಾರತಿ ಮಾಡಲ್ ಸ್ಕೂಲ್, ಇಟ್ ಈಸ್ your school. He is the proud alumni of our institution. ಅಲ್ಪಸಂಖ್ಯಾತರ ಮುಸ್ಲಿಂ ಹಾಗೂ ಕ್ರೈಸ್ತರ ವಿರುದ್ಧ ಕೋಮದೇಶವನ್ನು ಬಿತ್ತುವ ಸಂಘ ಪರಿವಾರದ ಶಾಖೆಗಳನ್ನು ನಿಷೇಧಿಸಬೇಕು ಎಂದು ಅವರು ಹೇಳಿದರು. ಗೋರಕ್ಷಣೆಯ ಹೆಸರಿನಲ್ಲಿ ಹಾಡು ಹಗಲೇ ಕೊಲೆಗಳನ್ನು ಮಾಡಲಾಗುತ್ತಿದೆ. ದೇಶಭಕ್ತಿ ಹಾಗೂ ಗೋರಕ್ಷಣೆಯ ಹೆಸರಿನಲ್ಲಿ ಈ ಕೊಲೆಗಳು ನಡೆಯುತ್ತಿದ್ದು, ಗೋವು ಅಥವಾ ದನ ಪವಿತ್ರ ಎಂಬ ತಂತ್ರವನ್ನು ಹೆಣೆದು ಬಹುಸಂಖ್ಯಾತರ ಆಹಾರ ಪದ್ಧತಿ ಅವಮಾನಿಸುತ್ತಿದ್ದಾರೆ ಎಂದು ಜಿತೇಂದ್ರ ಕಾಂಬಳೆ ಆರೋಪಿಸಿದರು. ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡುತ್ತಾ, ಮೀಸಲಾತಿ ವಿರುದ್ಧ ಸತತ ದಾಳಿಯನ್ನ ಬ್ರಾಹ್ಮಣವಾದಿ ಶಕ್ತಿಗಳು ಸಾಂವಿಧಾನಿಕ ಜಾರಿಯಾದಾಗಿನಿಂದಲೂ ಮುಂದುವರೆಸಿಕೊಂಡು ಬರುತ್ತಲೇ ಇವೆ. ಶತಮಾನಗಳಿಂದ ಸಾಮಾಜಿಕ ಅನ್ಯಾಯಕ್ಕೊಳಗಾಗುತ್ತಿದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ವಿವಿಧ ಹಕ್ಕೋತ್ತಾಯ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಗಸ್ಟ್ 6ರಂದು ದಲಿತ ಹಕ್ಕುಗಳ ರಕ್ಷಣಾ ಮಹಾರ್ಯಾಲಿ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆಯಲಿದ್ದು, ಬಂಡಾಯ ಸಾಹಿತಿ ಗದ್ದರ್ ಆಗಮಿಸುವವರು ಎಂದು ಹೇಳಿದರು. ಈ ಜಾತಿವಾದಿ ಶಕ್ತಿಗಳು, ಈ ಸಂಘ ಪರಿವಾರ, RSS, ಬಜರಂಗದಳ, VHP ಇವೆಲ್ಲವನ್ನು ಸೇರಿ ಈ ದೇಶವನ್ನು ಛಿದ್ರ ಮಾಡುವ ವಿಚಾರದಲ್ಲಿದ್ದಾರೆ. ಈ ಭೂಮಾತೆ ಹೆಸರಿನಲ್ಲಿ ಮನುಷ್ಯರನ್ನು, ಅಂದರೆ ದನಗಳ ವಿಷಯದಲ್ಲಿ ಮನುಷ್ಯರನ್ನ ಕೊಲೆ ಮಾಡೋದು, ಹಲ್ಲೆ ಮಾಡೋದು,
ಆಮೇಲೆ ಈ ದೇಶದ ಬಹುಜನರ ಆಹಾರ ಪದ್ಧತಿ ಮೇಲೆ ಇವರು ಆಹಾರದ ಹಕ್ಕನ್ನು ಕಸಿದುಕೊಳ್ಳಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ದಲಿತ ಹೋರಾಟಗಾರರ ಮೇಲೆ ದೇಶದ್ರೋಹಿ ಅಂತೇಳಿ ಕೇಸ್ಗಳನ್ನು ದಾಖಲೆ ಮಾಡಿ ಅವರನ್ನು ಜೈಲಿಗಟ್ಟೋದು, ಈ ಬಹುಸಂಖ್ಯಾತರ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದವರ ಅನ್ನ ಮೇಲೆ ದೌರ್ಜನ್ಯ ಕೊಲೆ ಅತ್ಯಾಚಾರದಂತಹ ಪ್ರಕರಣಗಳು ಈ ಕೇಂದ್ರ ಸರ್ಕಾರ ಬಂದ ಮೇಲೆ ಜಾಸ್ತಿಯಾಗಿವೆ. ಅದಲ್ಲದೆ ಈ ದೇಶದಲ್ಲಿ ಸಂಪೂರ್ಣವಾಗಿ ಈ ಉದ್ಯೋಗ ಏನೈತಲ್ಲ ಸರ್ಕಾರಿ ಉದ್ಯೋಗ, ಇದನ್ನು ಸೃಷ್ಟಿ ಮಾಡದೆ ಖಾಸಗೀಕರಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಈಗ ಸರ್ಕಾರದಲ್ಲಿ ಇರತಕ್ಕಂಥ ಬ್ಯಾಕ್ಲಾಕ್ ಹುದ್ದೆಗಳನ್ನು ಇನ್ನೂ ತರದಿಂದಿಲ್ಲ, ಈಗ ಖಾಸಗೀಕರಣದಲ್ಲಿ ಮೀಸಲಾತಿ ಇರುವುದಿಲ್ಲ, ಅದಕ್ಕಾಗಿ ಸರ್ಕಾರ ಹುದ್ದೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಇವರು ಕಡಿಮೆ ಮಾಡ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ನ್ಯಾಯಾಂಗದಲ್ಲಿಯೂ ಕೂಡ ಮೀಸಲಾತಿಯನ್ನು ಬೇಕು ಅನ್ನೋದು ನಮ್ಮ ಮುಖ್ಯ ಬೇಡಿಕೆಯಾಗಿದೆ. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನೌಕರರ ಮೀಸಲಾತಿಯನ್ನು ನ್ಯಾಯಾಂಗದ ಮುಖಾಂತರ ಇವರೇನು ಹಿಂಬಡ್ತಿ ಕೊಡಲಿಕ್ಕೆ ಕುತಂತ್ರದಿಂದ ಮಾಡಿದ್ದಾರೆ, ಅದನ್ನು ಈಗಾಗಲೇ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ, ಅದನ್ನು ಜಾರಿ ಮಾಡಬೇಕು, ಅದನ್ನು ಬೇಗ ಮುಂಬಡ್ತಿಗಾಗಿ ಒತ್ತಾಯಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಮುಸ್ಲಿಮರ ಮೇಲೆ ಅದು ಧನ ಮಾಂಸ ತಿಂದ ಅಂತೇಳಿ, ಕ್ರೈಸ್ತನರ ಮೇಲೆ ಚರ್ಚ್ಗಳ ಮೇಲೆ ದಾಳಿ, ಈ ಥರ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಆಮೇಲೆ ಚಿಂತಕರ ಮೇಲೆ, ಬುದ್ಧಿಜೀವಿಗಳ ಮೇಲೆ, ಸಾಹಿತಿಗಳ ಮೇಲೆ. ವಿಜಯಪುರ ಜಿಲ್ಲೆ ಅಂದರೆ ನೆನಪಾಗುವುದು ಬರ, ಒಣಗಿದ ಗಿಡಗಳು, ಕುಡಿಯಲು ನೀರಿಲ್ಲದೆ ಹೈರಾಣಾಗುವ ಜನರು. ಅಂಥದರಲ್ಲಿ ಕಷ್ಟಪಟ್ಟು ಅನ್ನದಾತ ಬೆಳೆ ಬೆಳೆದು ಮಾರುಕಟ್ಟೆಗೆ ತಂದರೆ ಅದನ್ನು ತೆಗೆದುಕೊಳ್ಳದೆ ಲಾರಿ ಮುಷ್ಕರದ ನೆಪ ಹುಡ್ಡಿ ಅನ್ನದಾತನ ಲಿಂಬೆ ಬೀದಿಗೆ ಬರುವಂತೆ ಮಾಡಿದ ಘಟನೆ ನಡೆದಿದೆ. ಹೌದು, ವಿಜಯಪುರ ಜಿಲ್ಲೆ ಬರಗಾಲಿತ ಪೀಡಿತ ಜಿಲ್ಲೆಯಾದರೂ ಕೂಡ ಈ ಜಿಲ್ಲೆಯಲ್ಲಿ ವಿದೇಶಕ್ಕೆ ರಫ್ತಾಗುವ ಗುಣಮಟ್ಟದ ದ್ರಾಕ್ಷಿ, ದಾಳಿಂಬೆ ಹಾಗೂ ನಿಂಬೆ ಇತರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದರಲ್ಲಿ ಹೆಸರುವಾಸಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಿಂಬೆ ಬೆಳೆಯುವ ಪ್ರದೇಶ ಇದೆ. ಇದೇ ತಾಲೂಕಿನಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿಯೂ ಇದೆ. ಈ ಭಾಗದ ರೈತರ ಬಹುದಿನದ ಬೇಡಿಕೆಯಾಗಿದ್ದ ನಿಂಬೆ ಅಭಿವೃದ್ಧಿ ಮಂಡಳಿಯ ರಚನೆಯು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ನಿರ್ಮಿಸಲಾದ ಕರ್ನಾಟಕ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿ ಲೋಕಾರ್ಪಣೆ ಹಾಗೂ ಪ್ರಧಾನ ಕಚೇರಿ ಪ್ರಾರಂಭೋತ್ಸವಕ್ಕೆ ಕಳೆದ ವರ್ಷ ನವೆಂಬರ್ 10 ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಇದರಿಂದ ಈ ಭಾಗದ ನಿಂಬೆ ಬೆಳೆಗಾರರಿಗೆ ಅನುಕೂಲಕರವಾಗಲಿದೆ ಎಂದು ನಂಬಲಾಗಿತ್ತು. ಇಂಡಿ ಭಾಗದ ಜೀವನಾಡಿಗಳಾಗಿರುವ ನಿಂಬೆ ಬೆಳೆಯನ್ನು ಉಳಿಸಲು ಸಹಾಯವಾಗಬೇಕಾಗಿತ್ತು. ಹೇಗೋ ಕಷ್ಟಪಟ್ಟು ರೈತರು ನೀರುಣಿಸಿ ಈ ಬಾರಿ ನಿಂಬೆ ಚೆನ್ನಾಗಿ ಬೆಳೆದಿದ್ದು, ಇನ್ನೇನು ಬೇರೆ ರಾಜ್ಯಗಳಿಗೆ ಹಾಗೂ ಜಿಲ್ಲೆಗಳಿಗೆ ರಫ್ತು ಮಾಡಿ ಒಂದಷ್ಟು ಹಣ ಗಳಿಸುವ ರೈತನ ಆಸೆಗೆ ತಣ್ಣೀರೆರಚುವುದು ಮಾತ್ರ ಲಾರಿ ಮುಷ್ಕರ. ಈ ಮುಷ್ಕರದಿಂದಾಗಿ ಕಂಗಾಲಾಗಿರುವ ಇಲ್ಲಿನ ರೈತ ತಾವು ಬೆಳೆದ ನಿಂಬೆಯನ್ನ ರಸ್ತೆಗೆ ಸುರಿದು ಪ್ರತಿಭಟನೆ ನಡೆಸಿದ್ದಾರೆ. ರೈತರು ಈಗೇನ ಈಗ ಲಾರಿ ಹೊರಗೆ ಬಿಟ್ರೆ ಇವ್ರು ಮಾಲ್ ತೋತಿನಿ, ಲಾರಿ ಹೊರಗೆ ಬಿಟ್ಟರೆ ನಾವು ಮಾಲ್ ತೋತಿನಿ. ಸದ್ ಹವ್ಯಾಕ್ ಹೇಗೆ ತಿರುಗಿದವ್ರ ಗಾಡಿ, ಹವ್ಯಾಕ್ ಗಾಡಿ ತಿರುಗುತ್ತಾವ ಇಲ್ಲಿ ಲೋಕಲ್ದವ್ರು, ಇಲ್ಲಿ ಲೋಕಲ್ದವ್ರು ಮಾಡ್ತಾರ. ಈಗ ಮತ್ತೆ ಉಸು ಕೊಡ್ತಾರ ಲಾರಿ ಟಿಪ್ಪರ್ ಹೋಗ್ತಾವ್ರಿ, ಟಿಪ್ಪರ್ ಒಳಗೆ ಹೋಗ್ತಾವ ಎಲ್ಲಾನು ಬಂದಿಡಬೇಕು. ಇಟಂಗ್ ಹೋಗ್ತಾವ ಇವೆಲ್ಲ ತಮ್ಮ ಬೇಕಾದ ವಸ್ತು ಉಳ್ಳಾಗಡ್ಡೆ ಹೋಗ್ತಾವ, ಮೆಣಸಿನ ಕೆಲವೊಂದು ಏನ್ ಯಾಕಾಗಲ್ಲ ಅಷ್ಟು ವಿಚಾರ ಇಲ್ಲ ಅದಕ್ಕ.
ಟಿಪ್ಪರ್ ಬಂದಿರ್ಬೇಕು, ಟ್ರಾಕ್ಟರ್ ಬಂದಿರ್ಬೇಕು, ಇವೆಲ್ಲ ಬಂದಿರ್ಬೇಕಲ್ಲ. ಇವೆಲ್ಲ ಬಿಟ್ಟಲ್ಲ, ಇವೆಲ್ಲ ಚಾಲು ಇರ್ತಾವ. ಗಾಡಿ ನಿಂಬಿಕೆ ನಿಂಬಿಕೆ ಗಾಡಿ ಏರಿದೆ, ರೈತರು ಮಾಡ್ಬೇಕು. ಈಗ ಸಾವಿರಾರು ಡಾಗ ತಗೊಂಬಂದು ಒಕ್ಕಾಟ್ಕೊಂಡ್ ಕೂತೀವಿ ಇಲ್ಲಿ. ಮಾಲೀಕರ ಮುಷ್ಕರದಿಂದಾಗಿ ಸಂಕಷ್ಟಕ್ಕೀಡಾದ ನಿಂಬೆ ಬೆಳೆಗಾರರು ರಸ್ತೆಯಲ್ಲಿ ಸಂಪೂರ್ಣವಾಗಿ ವಾಣಿಜ್ಯ ವಾಹನಗಳನ್ನು ತಡೆದು ಮುಷ್ಕರ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದಲ್ಲಿ ಇಂದು ನಿಂಬೆ ಬೆಳೆಗಾರರು ತಾವು ಬೆಳೆದ ನಿಂಬೆಯನ್ನು ರಸ್ತೆಗೆ ಸುರಿದು ಪ್ರತಿಭಟನೆ ನಡೆಸಿದ್ದಾರೆ. ಲಾರಿ ಮಾಲೀಕರ ಮುಷ್ಕರದಿಂದಾಗಿ ಸಂಕಷ್ಟಕ್ಕೀಡಾದ ನಿಂಬೆ ಬೆಳೆಗಾರರು ಇಂಡಿಯಿಂದ ಸೊಲ್ಲಾಪುರಕ್ಕೆ ಹೋಗುವ ಮಾರ್ಗದಲ್ಲಿ ಸಂಪೂರ್ಣವಾಗಿ ವಾಣಿಜ್ಯ ವಾಹನಗಳನ್ನು ತಡೆದು ಮುಷ್ಕರ ಮಾಡಿದರು. ತಾಲೂಕು ಲಾರಿ ಮಾಲೀಕರ ಸಂಘಟಕರಿಂದ ಇಂದು ಇಂಡಿಯಲ್ಲಿ ವಾಣಿಜ್ಯ ವಾಹನಗಳನ್ನು ತಡೆದು ಸಂಪೂರ್ಣವಾಗಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದರು. ಅನ್ನದಾತ ಇಡೀ ವರ್ಷವೆಲ್ಲ ಶ್ರಮ ವಹಿಸಿ ಬೆಳೆದ ನಿಂಬೆ ಹಣ್ಣು ರಸ್ತೆಯಲ್ಲಿ ಚೆಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಲಾರಿ ಮುಷ್ಕರ ಇದೆ ಸರ್, ಲಾರಿ ಮುಷ್ಕರ ಹಸಿ ಮಾಲಿಗೆ ರೀಲ್ ಸರ್, ಒಟ್ಟೆ ಒಣ ಮಾಲಿಗೆ ಲಾರಿ ಇರ್ತದ. ಈಗ ರೈತರಿಗೆ ನಾವು ಸಂಭಾಳಿಸಬೇಕಾದ ಹಸಿ ಮಾಲೆ ಅಂದ್ರೆ ಸಂಭಾಳಿಸಬೇಕಾದ ಸರ್, ಎಲ್ಲ ಚಾಲು ಮಾಡಿದ್ದೇವೆ ಸರ್. ಈಗ ಎಲ್ಲ ಕಡೆ ಆಲ್ ಇಂಡಿಯಾ ಇಲ್ಲಿ ಕಾಶ್ಮೀರ ಹಿಡಿದು ಕನ್ಯಾಕುಮಾರಿ ಹಸಿ ಮಾಲೆ ಎಲ್ಲ ಕಡೆ ಚಾಲೋ ಇದೆ. ಇವರು ಏನೋ ಕಾಂಪಿಟೇಷನ್, ಈಗ ನಮ್ಮ ಅಪೋಸಿಟೇ ಇವರು ಇಲ್ಲಿ ಕೊಂಡಿರಬೇಕು, ಇಲ್ಲಿ ಅವ್ರಿಗೂ ಮಾರ್ಕೆಟ್ ಬಂದ್ ಮಾಡೋದು ವಿಚಾರ ಮಾಡ್ರಿ ಸರ್. ಈಗ ಆಲ್ರೆಡಿ ಬಿಜಾಪುರ್ ಬಂದಿದೆ ಮಾರ್ಕೆಟ್ ಸರ್. ಐದು ದಿವಸದಿಂದ ಸ್ಟ್ರೈಕ್ ನಡೆದಿದೆ ಸರ್. ಸ್ಟ್ರೈಕ್ ಯಾರು ಬಂದಿಲ್ರಿ, ಇನ್ನದನ್ನ ಇದೇ ಒಂದೇ ರೋಡಿಗೆ ಕೂತಾರೆ, ಐದು ರೋಡ್ ಇಲ್ಲ ಓಪನ್ ಐತ್ರಿ. ಸ್ಟ್ರೈಕ್ ಅಂದ್ರೆ ವ್ಯಕ್ತಿಗೆ ಮಾಡಾಕತ್ತಾರ, ರೈತರ ಮಾಲ್ ಹೋಗ್ಬಾರ್ದು. ಹಂಗನಿಲ್ಲ ಸರ್, ನಿಮ್ ಕೇಳಿಂದ ರೈತರಿಗೆ ತೊಂದರೆ ಇಲ್ಲ. ಏನ್ ತೊಂದರೆ ಸರ್, ನನ್ನ ಗಾಡಿ ಹೋಗ್ಬೇಕು, ನಾನು ಇಲ್ಲೋ ಚಡ ಮಾಡಟ್ಟೆ ಸರ್. ಇದ್ರ ನಿಮ್ಗೇನು ಕಾನೂನಿನ ಪೊಲೀಸರ ಸಹಾಯ ಬೇಕೋ, ಏನೇನು ಬೇಕೋ, ಅಥವಾ ಅವ್ರದ್ದು ಸಹಾಯ ಬೇಕಿಲ್ಲ ಸರ್, ಗಾಡಿ ಹೋಗ್ಲಿಕ್ಕೆ ಸರ್. ರೈತರ ಸಹಾಯ. ಒಟ್ಟಿನಲ್ಲಿ ಬರದ ನಾಡಿನಲ್ಲಿ ನೀರು ಖರೀದಿಸಿ ತನ್ನ ನಿಂಬೆ ಬೆಳೆಗೆ ನೀರು ಹಾಕಿ ಅನ್ನದಾತ ಬೆಳೆದ ಬೆಳೆಗೆ ಬೆಳೆಯಿಲ್ಲ ಎಂದು ನೋವಿನ ಕಣ್ಣೀರು ಸುರಿಸುತ್ತಿದ್ದಾನೆ ಅನ್ನದಾತ. ಕೇಂದ್ರದ ಈ ಅವೈಜ್ಞಾನಿಕ ತೆರಿಗೆ ಪದ್ಧತಿಯಿಂದ ಅನ್ನದಾತ ಮತ್ತು ಲಾಲಿ ಮಾಲೀಕನ ಮಧ್ಯೆ ಜೋರಾದ ಜಗಳಕ್ಕೆ ನಾಂದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬುದ್ಧಿಜೀವಿಗಳು ಹಾಗೂ ಕೆಲ ರಾಜಕಾರಣಿಗಳಿಂದ ದೇಶ ಹಾಳಾಗಿದೆ. ನಾನೇನಾದರೂ ಗೃಹಮಂತ್ರಿಯಾಗಿದ್ದರೆ ಗುಂಡು ಹರಿಸೋಕ್ಕೆ ಹೇಳುತ್ತಿದ್ದೆ, ಶಾಸಕ ಬಸವಗೌಡ ಪಟ್ನೆತ್ನಾಳ್. 108 ಆಂಬ್ಯುಲೆನ್ಸ್ನಲ್ಲಿ ಹೆರಿಗೆ, ಶುಶ್ರೂಷಕ್ಕೆ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ, ಸಿಂದಗಿ ತಾಲೂಕಿನ ಅಡಿಗ್ನಾಳ್ ಬಳಿ ಘಟನೆ. ಇಂಡಿ ತಾಲೂಕು 10ನೇ ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಕೃಷಿಯನ್ನು ಹೆಚ್ಚೆಚ್ಚು ಬೆಳೆಸಬೇಕು, ಸಮ್ಮೇಳನ ಅಧ್ಯಕ್ಷ ರಾಜಶೇಖರ್ ಮಠಪತಿ. ಶಾಂತಿನಿಕೇತನ ಸಂಸ್ಥೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ, ಮಕ್ಕಳು ವಿದ್ಯಾವಂತರಾಗಿ ದೇಶಕ್ಕೆ ಕೀರ್ತಿ ತರಬೇಕು, ಡಾಕ್ಟರ್ ಸುರೇಶ್ ಬಿರಾದಾರ್ ಹೇಳಿಕೆ. ಆಗಸ್ಟ್ 6ರಂದು ಮಹಾರ್ಯಾಲಿ, ದಲಿತ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ, ಜಿತೇಂದ್ರ ಕಾಂಬ್ಳೆ ಹೇಳಿಕೆ. ಲಿಂಬೆಕಾಯಿಯನ್ನು ಬೀದಿಗೆ ಸುರಿದ ಅನ್ನದಾತರು, ಲಾರಿ ಮುಷ್ಕರಿಂದ ಕಂಗೆಟ್ಟ ರೈತರು, ಇಂಡಿ ಎಪಿಎಂಸಿಯಲ್ಲಿ ಪ್ರತಿಭಟನೆ. ಮತ್ತೆ ಎಫ್ಎಂ 3 ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.